ನಮಸ್ತೆ ಗೆಳೆಯರೇ, ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಗೇರ್ 1 2 3 MMB ಕಂಪನಿಯಿಂದ ಶಶಿಕುಮಾರ್ ಮಾತಾಡ್ತಿರೋದು. ಇಲ್ಲಿ ಸೆಂಟ್ ಎಲ್ಲೋಗೆ ಗೇರ್ 1 5 ತನಕ ಯೂಸ್ ಮಾಡಿದ್ದಾರೆ, ಮತ್ತು ಸುಪ್ರೀಮ್ ಮತ್ತು ಅಂಟರ್ ಎರಡು ಸರಿ ಸುಪ್ರೀಮ್ ಒಂದು ಸರಿ ಡ್ರಂಚ್ ಮಾಡಿದ್ದಾರೆ, ಒಂದು ಸರಿ ಸ್ಪ್ರೇ ಮಾಡಿದ್ದಾರೆ. ಯಾವ ಥರ ರಿಸಲ್ಟ್ ಬಂದಿದೆ ಸೊ ಕೇಳೋಣ ಅವ್ರನ್ನೇ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಕ್ಷಿತ್ ರೆಡ್ಡಿ ಅಂತ. ರಕ್ಷಿತ್ ರೆಡ್ಡಿ, ಯಾವ ಊರಿದು? ಬೂರ್ಮಕ್ಕಳಲ್ಲಿ. ಬೂರ್ಮಕ್ಕಳಲ್ಲಿ. ಯಾವ ತಾಲೂಕು ಬರುತ್ತೆ ಇದು? ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಯಾವ ಥರ ಯೂಸ್ ಮಾಡಿದಿರಿ? ನಾವು ಗೇರ್ 1 ಗೇರ್ 5 ಟ್ರಿಪಲ್ ಬಿಟ್ಟಿದ್ರಿ. ಒಂದ್ಸತಿ ಸುಪ್ರೀಮ್ ಡ್ರೆಂಚಿಂಗ್ ಮಾಡಿದ್ರಿ, ಆಮೇಲೆ ಸ್ಪ್ರೇ ಮಾಡಿದ್ರಿ. ಅಂಟಾರು ಸುಪ್ರೀಮ್ ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರಿ. ಸ್ಪ್ರೇ ಮಾಡಿದ್ರಿ. ಟ್ರಿಪ್ಸು, ಮೈಟ್ಸು, ಹುಳ ಎಲ್ಲ ಔಟ್ ಆಗುತ್ತೆ. ಚೆನ್ನಾಗಿ ಬರಿಂದ ಇದೆ. ಗೇರ್ 1 ಯಾವ ಥರ ಬಿಟ್ರಿ, ಯಾವ ಥರ ಗ್ಯಾಪಲ್ಲಿ ಬಿಟ್ರಿ? ಗೇರ್ ಒನ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಿಟ್ಟಿದ್ರಿ, ಒಂದು 5 ಆಗೋ ಮೇಲೆ. ಆಮೇಲೆ ಒಂದು 4 ಫೈವ್ ಡೇಸ್ಗೆ ಗೇರ್ 2 ಮಾಮೂಲಿ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಸ್ಪ್ರೇ ಮಾಡಿದ್ರೆ ಅದು ಇದ್ರ ಜೊತೆ ಅಂಟರ್ ಸುಪ್ರೀಮ್ ಮಾಡಿದ್ಮೇಲೆ ಅದರ ರಿಸಲ್ಟ್ ಯಾವ ತರ ಇದೆ? ಚೆನ್ನಾಗಿದೆ. ಇದು ಮೈಟ್ಸ್, ಟ್ರಿಪ್ಸ್, ಮೈಟ್ಸ್ ತುಂಬಾ ಇದ್ದ ಐತಲ್ಲ ಇವಾಗೆಲ್ಲ ತುಂಬಾ ಮೈನ್. ಈಗ ಸೆಂಟ್ ಎಲ್ಲ ತುಂಬಾ ಕಡೆ ಸಾಯ್ತಿದೆ ಅಂತ ಹೇಳ್ತಾರೆ, ಅಲ್ಲೆಲ್ಲ ದೊಡ್ಡ ಗಿಡ ಆದ್ಮೇಲೆ ಸತ್ತೋಗ್ತಿದೆ ಸರ್ ಅಂತ. ನಮ್ದು ಇದ್ರಲ್ಲಿ ಒಂದು ಗಿಡನ ಸತ್ತಿಲ್ಲ. ಏನ್ ಮಾಡಿದ್ರಿ ಅದ್ರಿಗೆ? ಇದು ಸುಪ್ರೀಮ್ ಮಿಕ್ಸ್ ಮಾಡಿ ಟ್ರಿಪಲ್ ಬಿಟ್ಟಿದ್ರಿ. ಸುಪ್ರೀಮ್ ಟ್ರಿಪಲ್ ಬಿಟ್ಟಿದ್ರಿ. ಅದಕ್ಕೆ ಏನ್ ಸಾಯೋದು ಏನಿಲ್ಲ. ಅಂಟರು ಎಲ್ಲ ಸುಪ್ರೀಮ್ ಅಂಟರ್ ಮಿಕ್ಸ್ ಮಾಡುವಂತ ಒಂದ್ಸರಿ ಸ್ಪ್ರೇ ಮಾಡಿದ್ರಿ, ಒಂದ್ಸರಿ ಸುಪ್ರೀಮ್ ಮಾತ್ರ ಟ್ರಿಪಲ್ ಬಿಟ್ಟಿದ್ರಿ. ಅಕ್ಕ ನೀವೇನ್ ಹೇಳ್ತೀರಾ ಇದ್ರಿಗೆ? ಗೇರ್ 1-5 ತನಕ ಯೂಸ್ ಮಾಡಿದ್ರಲ್ಲ, ಇದ್ರ ರಿಸಲ್ಟ್ ಕಡಿಮೆ ವೆಚ್ಚದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಕಡಿಮೆ ರೇಟಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ತೆಗ್ದಿದ್ದೀರಿ. ಈ ಗೊಬ್ಬರ ಏನು ಯೂಸ್ ಮಾಡಕ್ ಹೋಗಿಲ್ಲ, ಬೇರೆ ಫರ್ಟಿಲೈಸ್ ಗೊಬ್ಬರಗಳು ಏನು ಜಾಸ್ತಿ ಹಾಕಿ ಇಲ್ಲ. ಬರೀ ಆಯಿಲ್ ನಿಂತಾನು ಇದ್ರ ಗೇರ್ ಒನ್ ನಿಂತಾನು ಚೆನ್ನಾಗಿ ಬಂದೈತೆ. ನಿಮ್ಗೆ ಖುಷಿ ಆಗಿದೆ? ಬೆಳೆ ಮಾತ್ರ ಸಾಕಾಗ ವರ್ಷದಲ್ಲಿ ಹಾಕಿದ್ರೆ ಅಷ್ಟು ಇದಿರಲಿಲ್ಲ. ಉಪಯೋಗ ಮಾಡಿ ಮಕ್ಕಳು ಇಷ್ಟು ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಗ್ರೀನು, ಹೂವು, ಕ್ವಾಲಿಟಿ, ಸೈಜು, ಶೈನಿಂಗ್ ಎಲ್ಲ ಚೆನ್ನಾಗಿದೆಯಾ? ಕ್ವಾಲಿಟಿ ಎಲ್ಲ ಫುಲ್ ಕ್ವಾಲಿಟಿ ಇದಾಗ ಐತೆ. ಓಕೆ, ಬೇರೆ ರೈತರಿಗೆ ಏನು ಹೇಳ್ತೀರಾ ನೀವು? ಇದು ಯೂಸ್ ಮಾಡಿದವ್ರೆ ಅಂತ ಹೇಳೋದು. ಎಲ್ಲ ಯೂಸ್ ಮಾಡ್ಕೊಂಡ್ರೆ ಕಡಿಮೆ ಖರ್ಚಲ್ಲೇ ಹೆಚ್ಚು ನೋಡಿ. ಈಗ ಫ್ಲವರ್ ಹಾಕಿದ್ರೆ ಸುಮಾರು ದುಡ್ಡು ಖರ್ಚು ಮಾಡ್ತಾರೆ, ಇದು ನಿಮಗೆ ಆಲ್ಮೋಸ್ಟ್ ಕಡಿಮೆ ಖರ್ಚಲ್ಲೇ ಬೆಳೆ ಬೆಳೆದಿರೋದು. ಎಷ್ಟೆಕರೆ ಇದು? ಎಷ್ಟೆಕರೆ ಇದು ಬರುತ್ತೆ? ಇದು 1 ಮೇಲೆ ಬರುತ್ತೆ, 1 ಮೇಲೆ. ಇದು ಗೇರ್ಸ್ ಸುಮಾರು ಒಂದಿಷ್ಟು, ಒಂದು 10-20 ಕ್ಯಾನ್ ಯೂಸ್ ಮಾಡಿದ್ರೆ? 20 ಕ್ಯಾನ್ ಮೇಲೆ ಯೂಸ್ ಮಾಡಿದ್ರೆ ಬರೀ ಇಷ್ಟೇ ಗೇರ್ಸ್, ಮತ್ತೆ ಒಂದೊಂದು 2 ಗೊಬ್ಬರ ಬಿಟ್ಟಿದ್ದೀರಾ? ಸರಿ ಸರಿ, ಥ್ಯಾಂಕ್ ಯು ಸೋ ಮಚ್.